ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿ ಯೇನ ತಸ್ೈ ಶ್ರೀ ಗುರವೇ ನಮಃ ಅಜ್ಞಾನ ಅಜ್ಞಾನತಿರಾಂದ್ಯ ಜ್ಞಾನಾಂಜನಶಲಕೆಯ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಗುರು ಗುರುಬ್ರಹ್ಮ ಗುರು ವೈಷ್ಣ ಘರರದೇವೋ ಮಹೇಶ್ವರಃ गुरु साक्षात् परब्रह्म तस्मै श्री गुरवे नमः गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः ॐ ह्रीं श्री गुरुभ्यो नमः जय गुरुदेव जय सिद्धिविनायक जय शरभेश्वर जय आदिबराशक्ति जय खाद्रिलक्ष्मीनृसिंह जय श्रीकृष्ण जय हनुमान् जय श्रीराम् अरमगिद्र स्नेहि हुषरगि दिरा ಇವತ್ತು ನಾವು ಮಾತಾಡ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಕೇತುಗಳ ಬದಲಾವಣೆ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ರಾಶಿ ಫಲ ಅನ್ನೋದ್ರ ಬಗ್ಗೆ ಮಾತಾಡ ಕೊಟ್ಟಿದ್ದೀವಿ ಯಾಕಂದರೆ ಒಂದೂವರೆ ವರ್ಷ ಮೇಷರಾಶಿಯಲ್ಲಿದ್ದಂಥ ರಾಹು ಮೀನರಾಶಿಗೆ ಹೊರಡ್ತಿದ್ದಾರೆ ಅಕ್ಟೋಬರ್ ಮೂವತ್ತನೇ ತಾರೀಕು ತುಲಾರಾಶಿಯಲ್ಲಿದ್ದಂಥ ಕೇತು ಕನ್ಯಾರಾಶಿಗೆ ಹೋಗ್ತಿದ್ದಾರೆ ಆ್ಯಂಟಿ ಕ್ಲಾಕ್ ವೈಸ್ ಆಗ ಯಾವ್ಯಾವ ರೀತಿ ಇರುತ್ತೆ ದ್ವಾದಶ ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ಒಂದೂವರೆ ವರ್ಷಗಳ ಕಾಲ ಮೀನರಾಶಿಯಲ್ಲಿ ರಾಹು ರಾಶಿಯಲ್ಲಿ ಕೇತು ಇರ್ತಾರೆ ಯಾವ ರೀತಿ ಇವರಿಗೆ ಒಳ್ಳೆಯದೇನು ಕೆಟ್ಟದೇನು ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ ಬನ್ನಿ ಮೀನರಾಶಿಯವರಿಗೆ ಕೇತು ಬದಲಾವಣೆ ಹೇಗಿರುತ್ತೆ ಮೀನರಾಶಿಗೆ ರಾಶಿಗೆ ರಾಹು ಏಳನೇ ಮನೆಯಲ್ಲಿ ಕೇತು ಮೀನರಾಶಿಗೆ ರಾಹು ಬರ್ತಾನೆ ಕೇತು ಬಂದು ಏಳನೇ ಮನೆಯಲ್ಲಿ ರಾಶಿಯಲ್ಲಿ ಇರ್ತಾನೆ ಒಂದು ಎಪ್ಪತ್ತು ಪರ್ಸೆಂಟೇಜ್ ಓಕೆ ಅಂದ್ಬಂದು ರಾಹು ತನ್ನ ರಾಶಿಯ ಮೇಲೆ ಬಂದಿರತಕ್ಕಂಥದ್ದು ಕೇತು ಏಳನೇ ಮನೆಯಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ ಅಲ್ಲ ಅಂದರೆ ಮನಸ್ಸಿನ ವಿಷಯದಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಯಾರ್ಯಾರು ಇರ್ತಾರೋ ದೇವರು ಭಕ್ತಿ ಪೂಜೆಯಲ್ಲಿ ಇರ್ತಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗ್ಬೋದು ಒಂದು ಎಪ್ಪತ್ತು ಪರ್ಸೆಂಟ್ ನಾನು ಹೇಳೋದಲ್ಲ ಅದೆಲ್ಲ ಒಳ್ಳೆಯದಾಗೋ ಚಾನ್ಸ್ ಇರುತ್ತೆ ಯಾಕೆಂದರೆ ಮನಸ್ಸಿನ ಮೇಲೆ ರಾಹು ಬಂದಾಗ ನಾವೆಲ್ಲರೂ ರಾಹುನ ಕೇತುನ ಜ್ಞಾನಕಾರಕ ಅಂತ ವಿಪರೀತ ಒಗಳಿಟ್ಟಿರ್ತಕ್ಕಂಥ ಶಾಸ್ತ್ರದ ಪ್ರಕಾರ ರಾಹು ಮಾತ್ರ ಚಂಡಾಳಕಾರಕ ಅನ್ನೋದನ್ನು ಅಕ್ಸೆಪ್ಟ್ ಮಾಡದೆ ದೈವಕಾರಕ ಅನ್ನೋ ಒಂದು ಟೈಟ್ಲ್ ಕೊಟ್ಟು ಹೇಳ್ತಿರೋದ್ರಿಂದ ಮನಸ್ಸಿನ ಮೇಲೆ ರಾಹು ಬಂದಾಗ ಯಾವ ರೀತಿ ಅವರು ಮನಸ್ಸು ತುಂಬ ಗಟ್ಟಿ ಮಾಡ್ಕೋಬೋದು ಅಂದರೆ ಈ ಎಂಥ ಸಮಸ್ಯೆ ಬಂದರೂ ಕೂಡ ನಾನು ಎದುರಿಸ್ತೀನಿ ಅಂತ ಇರ್ತಾರೆ ಏ ನಿಂದೇನು ಗುಂಡಿಗೆ ಯಾವ್ದ್ರಲ್ಲಿ ಮಾಡೋರಲ್ಲಪ್ಪ ಕಲ್ಲಲ್ಲಿ ಇದು ಕಬ್ಬಣದಲ್ಲಿ ಮಾಡೋರ ನಿನ್ನ ಗುಂಡಿಗೆ ಅಂತಾರಲ್ಲ ಆ ಥರ ಐರನ್ ಹಾರ್ಟೆಡ್ ಆ ಥರ ಸ್ಟ್ರಾಂಗಾಗಿ ಸ್ಟಬಾನಾಗಿ ಎಂಥ ಸಿಚ್ಯುವೇಷನ್ನು ಎದುರಿಸ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಮನಸ್ಸು ಆಗಬೇಕು ಅದಕ್ಕೆ ಮನಸ್ಸು ಗಟ್ಟಿಯಾಗೋದಕ್ಕೆ ರಾಹು ಮೇಲೆ ಬಂದರೆ ಕಾರಣ ಇದೊಂದು ಪ್ಲಸ್ ಪಾಯಿಂಟ್ ಅದರಿಂದ ರಾಹು ರಾಶಿಗೆ ಬಂದಿರತಕ್ಕಂಥದ್ದು ಮನಸ್ಸು ಗಟ್ಟಿಯಾಗುತ್ತೆ ಛಲ ಏನಾದರೂ ಮಾಡೇ ಮಾಡ್ತೀವಿ ಎಲ್ಲರೂ ಕಾಮನಾಗಿ ನಲ್ವತ್ತು ವರ್ಷ ಐವತ್ತು ವರ್ಷ ಅಂದರೆ ಅಯ್ಯೋ ಐವತ್ತು ವರ್ಷನ ಈಗ ಒಂದು ಸ್ವಲ್ಪ ಸೆಟ್ಲಾಗಬೇಕು ಅರವತ್ತು ವರ್ಷ ಏ ನೋಡೋಣ ಅರವತ್ತು ಅರವತ್ತೈದು ಇದ್ದರೂ ಎಪ್ಪತ್ತರಿದ್ದರೂ ನೋಡೋಣ ಅನ್ನೋಷ್ಟು ಧೈರ್ಯ ಅಲ್ಲ ಬರ್ತಕ್ಕಂಥದ್ದು ಮಾನಸಿಕವಾಗಿ ಮನಸ್ಸಿನ ಮೇಲೆ ರಾಹು ಚಂದ್ರನ ಮೇಲೆ ರಾಹು ಬಂದಿರೋದ್ರಿಂದ ನಡೆಯೋ ಚಾನ್ಸಸ್ ಇದೆ ಇದೊಂದೇ ಎಪ್ಪತ್ತು ಪರ್ಸೆಂಟೇಜ್ ಆತ್ಮಸ್ಥೈರ್ಯ ಹೆಚ್ಚುತ್ತೆ ಎಲ್ಲ ಕೆಲಸ ಕಾರ್ಯದಲ್ಲಿರೋರಿಗೂ ಸರಿ ಬಿಸ್ನೆಸ್ಸು ವ್ಯಾಪಾರ ರಾಜಕೀಯ ಹೊರದೇಶದಲ್ಲಿ ಕೆಲಸ ಮಾಡೋರು ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ ಶೇರ್ ಸ್ಟಾಕ್ ಸೊ ಇವೆಲ್ಲದರಲ್ಲಿ ಕೂಡ ಒಳ್ಳೆಯದು ಒಳ್ಳೆ ಅಸ್ಟ್ರಾಲಜರ್ಸು ಒಳ್ಳೆ ಗುರುಗಳು ಅವರೆಲ್ಲ ಮೀನರಾಶಿಯಲ್ಲಿ ಹುಟ್ಟೋರು ಭಾಳ ಜನ ಇರ್ತಾರೆ ಒಳ್ಳೊಳ್ಳೆ ಡಾಕ್ಟರ್ಸು ಇವರೆಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲೊಂದು ಮೂವತ್ತು ಪರ್ಸೆಂಟ್ ಮೈನಸ್ ಪಾಯಿಂಟ್ ಅಂದ್ವಲ್ಲ ಅದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಕೇತು ಏಳನೇ ಮನೆಯಲ್ಲಿರೋದು ಅಂದರೆ ಗಂಡ ಹೆಂಡತಿಯ ನಡುವೆ ದಾಂಪತ್ಯಗಳು ದಾಂಪತ್ಯದಲ್ಲಿ ಬಿರುಕುಗಳು ಬಿಡೋದು ತುಂಬ ಕಾಲ ಅಂದರೆ ಒಂದು ಇಪ್ಪತ್ತೈದು ವರ್ಷ ಸಂಸಾರ ಮಾಡಿರೋರು ಸಂಸಾರದಲ್ಲಿ ಬಿರುಕು ಅನ್ನೋದು ತುಂಬ ಕಷ್ಟ ಇದು ನೀವು ಯೋಚನೆ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಸಂ ಇಪ್ಪತ್ತೈದು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಂಸಾರ ಮಾಡಿರೋರು ಬಿರುಕು ಬಿಟ್ಬಿಡುತ್ತೆ ಅವ್ರಿಗೆ ಏನೋ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು ತಡೆಯೋದಕ್ಕಾಗಲ್ಲ ಅದರಿಂದ ಮಕ್ಕಳ ಮೇಲೆ ಅದ್ರ ಮೇಲೆ ಪ್ರಯಾಣಗಳು ಪ ಪ ಪ್ರಭಾವಗಳು ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇರ್ತಾರೋ ಅದರಲ್ಲೆಲ್ಲ ಸ್ವಲ್ಪ ತೊಡಕುಗಳು ಬರೋದು ಕಾಮನಾಗಿ ಇನ್ನೊಂದು ಪಾಯಿಂಟ್ ನಾನು ಹೇಳಿದ್ದೀನಿ ಕನ್ಯಾ ರಾಶಿಯಲ್ಲಿ ಕೇತು ಮೀನ ರಾಶಿಯಲ್ಲಿ ರಾಹು ಕಾಮನ್ ಆಗಿ ಹೆಣ್ಣುಮಕ್ಕಳು ಯಾರು ಯಾರು ಇರ್ತಾರೋ ಹೆಣ್ಣುಮಕ್ಕಳು ಅವರೇ ಅಲಿಗೇಷನ್ ಹಾಕ್ಕೊಂಡು ಅವ್ರ ಮೇಲೆ ಯಾರಾದರೂ ಕ್ಯಾರೆಕ್ಟರ್ ಅಸ್ ಅಸಿನೇಷನ್ ಕಾಮನ್ ಪ್ರಿಡಿಕ್ಷನ್ ಫಾರ್ ಎವ್ರಿಬಡಿ ಹೆಣ್ಣು ಮಕ್ಕಳಿಗೆ ಅವ್ರ ಮೇಲೆ ಯಾರೋ ಕ್ಯಾರೆಕ್ಟರ್ ಅಸ್ ಮಾಡಿಬಿಡ್ತಾರ ಇಲ್ಲ ಇಲ್ಲ ಏನಾದರೂ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ಇರ್ತಾರೆ ಇವರು ಇನ್ನೊಬ್ಬರ ಮೇಲೆ ಏನೋ ಅಲಿಗೇಷನ್ ಹಾಕ್ಬಿಡ್ತಾರೆ ಈ ಥರದ್ರಿಂದ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗ್ಬೋದು ರಾಶಿಯಲ್ಲಿ ರಾಹು ಇರೋದ್ರಿಂದ ಅದರಿಂದ ಎಲ್ಲರ ಜೊತೆ ನೂರಕ್ಕೆ ನೂರು ರೂಪಾಯಿ ಶೇರ್ ಬಂದ ನಿನಗೆ ನೂರು ರೂಪಾಯಿ ನನಗೆ ನೂರು ರೂಪಾಯಿ ಅಂತ ಭಾಗ ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ ಈ ಹೆಣ್ಣುಮಕ್ಕಳ ವಿಷಯ ಅಂತ ಬಂದಾಗ ಈ ಒಂದೂವರೆ ವರ್ಷ ಕಾಮನ್ ಆಗಿ ಎಲ್ಲರೂ ಕೂಡ ಹಾಂ ಸರಿ ನನಗೆ ನೂರು ರೂಪಾಯಿ ಕೊಡಬೇಕಾಗಿತ್ತು ನನಗೆ ಎಂಬತ್ತು ರೂಪಾಯಿ ಕೊಟ್ಟಿರಿ ನೀವು ನೂರು ರೂಪಾಯಿ ತಗೋಬೇಕಾಗಿತ್ತು ನೂರಿಪ್ಪತ್ತು ರೂಪಾಯಿ ತಗೊಳ್ಳಿ ಓಕೆ ಅಂತೇಳಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಅಂದರೆ ಪರ್ಸೆಂಟೇಜನ್ನ ಕಾಂಪ್ರಮೈಸ್ ಮಾಡಿ ಹೆಣ್ಣುಮಕ್ಳಿಗೆ ಬಿಟ್ಕೊಟ್ಟು ಬಂದರೆ ಈ ಸತಿ ಚೆನ್ನಾಗಿರ್ತಾರೆ ಇಲ್ಲಾಂದರೆ ಸ್ವಲ್ಪ ತೊಂದರೆಗಳಾಗ್ಬೋದು ಅವರಿಂದ ಅಲಿಗೇಷನ್ ಅಂತ ಇವ್ರ ಮೇಲೆ ಏನಾದರೂ ಆಗಿ ತೊಂದರೆಗಳೆಲ್ಲ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬರ್ಬೋದು ಅಣ್ಣ ತಂಗಿ ಅಪ್ಪ ಅಮ್ಮ ಫ್ಯಾಮ್ಲಿ ಬಿಸ್ನೆಸ್ಗಳು ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು ಇದರಿಂದ ಸ್ವಲ್ಪ ಆರೋಗ್ಯದ ವಿಷಯಗಳಲ್ಲಿ ಏರ್ಪೇರು ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇರ್ತದೆ ಇವರು ಕಾಮನ್ ಆಗಿಯೇ ರಿಲೇಟೆಡ್ ಪ್ರಾಬ್ಲಮ್ಸು ಈ ಪೋಸ್ಟೆಟ್ ಗಂಡು ಮಕ್ಕಳಂದರೆ ಪೋಸ್ಟೆಟ್ ಅಂತಾರೆ ಹೆಣ್ಣುಮಕ್ಕಳಿದ್ರೆ ಯೂಟ್ರೆಸ್ ರಿಲೇಟೆಡ್ ಅಂತಲ್ಲ ಈ ಥರದೆಲ್ಲ ಏನಾದರೂ ತೊಂದರೆಗಳು ಬಂದು ಸ್ವಲ್ಪ ಅದು ಉಲ್ಬಣ ಆಯಿತು ಅಂತೇಳಿ ಆರೋಗ್ಯದ ಸಮಸ್ಯೆಗಳಲ್ಲಿ ಸ್ವಲ್ಪ ತೊಂದರೆಗಳು ಇಲ್ಲಿ ಬರ್ಬೋದು ಸೊ ಏನಾದರೂ ಪರಿಹಾರ ಮಾಡ್ಕೋಬೇಕಂದ್ರೆ ಎಪ್ಪತ್ತು ಪರ್ಸೆಂಟೇಜ್ ಇರೋದನ್ನು ಪರಿಹಾರ ಖಂಡಿತವಾಗ್ಲೂ ಬೇಕು ಮೀನರಾಶಿಯಲ್ಲಿ ಹುಟ್ಟರೋರು ಅಷ್ಟೇ ಯಾವುದಾದ್ರೂ ಒಂದು ಗುರುಗಳನ್ನ ಪ್ರ ತುಂಬ ಅವ್ರ ಜೀವನದಲ್ಲಿ ಪ್ರಭಾವ ಬೀರಿರ್ತಕ್ಕಂಥ ಯಾವುದಾರೋ ಒಬ್ಬರು ಗುರುಗಳನ್ನ ಫಾಲೋ ಮಾಡ್ತಾನೆ ಇರ್ತಾರೆ ಅದರಿಂದ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅರ್ಚನೆ ಮಾಡಿ ಬರ್ತಕ್ಕಂಥ ಉತ್ತಮ ಮಠಮಾನ್ಯಗಳಿಗೋಗಿ ದವಸ ಧಾನ್ಯಗಳನ್ನ ಕೊಟ್ಟು ಬರೋದು ಉತ್ತಮ ಮೀನರಾಶಿಗೆ ಪ್ರಾಣಿ ಅಂತ ಹೇಳಿದ್ರೆ ಆನೆ ಅಂತೀವಿ ಆನೆಗೆ ಡೊನೇಷನ್ಸ್ ಕೊಡ್ತಕ್ಕಂಥದ್ದು ಆನೆಯನ್ನು ನೋಡ್ಕೊಳ್ತಕ್ಕಂಥ ಮಾವುತರಿಗೆ ಏನಾದರೂ ಕೊಡ್ತಕ್ಕಂಥದ್ದು ಇವೆಲ್ಲವೂ ತುಂಬ ಒಳ್ಳೆಯದು ಗುರುಗಳ ಆಶೀರ್ವಾದ ಪಡ್ಕೊಂಡ್ರು ಅಂದರೆ ಎಪ್ಪತ್ತು ಪರ್ಸೆಂಟೇಜ್ ಚೆನ್ನಾಗಿದ್ದೀನಿ ಅಂದರೆ ಒಂದು ಮೂವತ್ತು ಪರ್ಸೆಂಟೇಜ್ ಹೇಳಿದ್ದೀನಿ ಸ್ವಲ್ಪ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಮು ಆರೋಗ್ಯದ ಪ್ರಾಬ್ಲಮ್ ಇವೆಲ್ಲ ಇದನ್ನು ಮಾತ್ರ ಒಂದು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ಅದು ಬಿಟ್ಟರೆ ಮನೆಯಲ್ಲಿ ಎಸ್ಪೆಷಲಿ ಮಡದಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು ಭಿನ್ನಾಭಿಪ್ರಾಯಗಳು ಬರ್ಬೋದು ಇದನ್ನು ತಡೆ ಹಿಡಿಯೋದಕ್ಕೆ ಯಾವಾಗ ಅಲ್ಲಲ್ಲಿ ಪ್ರಾಬ್ಲಮ್ ಬಂದರೆ ಅಲ್ಲಲ್ಲೇ ಬಿಟ್ಬಿಡಿ ಜಗಳ ಅಂತ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಬಿಟ್ಟರೆ ಮೇನರೇಶ್ವರು ಚೆನ್ನಾಗಿರ್ತಾರೆ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಬಿಟ್ಟೆಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ